ಹಲೋ ಸ್ನೇಹಿತರೆ, ಈಗ ತಾನೇ ಬಂದು ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಈಗ ಒಂದ್ 10 ನಿಮಿಷ ವೇಟ್ ಮಾಡಿದ್ರೆ ನಾವು ನೋಡ್ತಾ ಇದ್ದೀವಿ ಕನ್ನಡದ ಹೆಮ್ಮೆಯ ಚಿತ್ರ. ಯಾವ್ದು ಅಂತ ಗೊತ್ತಾಯ್ತಲ್ಲ, KGF 2 ನೋಡ್ದಾಗ ಹೋಗ್ತಾ ಇದೀವಿ. ಈಗ ಸದ್ಯಕ್ಕೆ ಹೊರಗಡೆ ಸ್ವಲ್ಪ ಕೆಲಸ ಇದೆ ನನ್ನ ತಮ್ಮನ್ಗೆ, ಅವನ್ನ ಬಂದ ತಕ್ಷಣ ಈಗ ಜಸ್ಟ್ ಈ ಸಿಸ್ಟಮ್ ಅಲ್ಲಿ ನಾನು ನಮ್ಮ ಅಣ್ಣ ನನ್ನ ತಮ್ಮ ಮತ್ತೆ ನಮ್ಮ ಮನೆಯಲ್ಲಿ ದೊಡ್ಡವರು ಬಂದ್ರೆ ಬರ್ಬೋದು, ಇಲ್ಲಾಂದ್ರೆ ನಾವಿಬ್ರು ಮಾತ್ರ ನಾವು 3 ಜನ ಮಾತ್ರ ಸೇರಿಕೊಂಡು ಇವತ್ತು ಎಷ್ಟೇ ಗಂಟೆ ಆಗಲಿ ಲೇಟ್ ಆಗಿ ಇವತ್ತು ಆ ಮೂವಿನ ಕಂಪ್ಲೀಟ್ ಆಗಿ ನೋಡಿಬಿಟ್ಟೆ ಮಲಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಾನು ನೋಡೋಣ ಅವ್ರು ಯಾವ ಥರ ಮಾಡ್ತಾರೆ ಅಂತ, ಯಾಕಂದರೆ ನನಗೆ ಮತ್ತೆ ಯಾವುದೇ ಕಾರಣಕ್ಕೆ ಟೈಮ್ ಸಿಗಲ್ಲ, ಹಾಗಾಗಿ ಈಗಲೇ ನೋಡಿಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ನೋಡಿಬಿಟ್ಟೆ ಮಲ್ಕೊಂಡ್ಬಿಡ್ತೀವಿ ಅಂದ್ಕೊಂಡು ಸದ್ಯಕ್ಕಿದ್ದೀನಿ, ನೋಡೋಣ ಯಾವ್ಯಾವ ಥರ ಆಗುತ್ತೆ ಅಂತ. ಸ್ನೇಹಿತರೆ, ಈಗ ರೆಡಿ ಆಗ್ತಾ ಇದೆ, ಸದ್ಯಕ್ಕೆ ಸಿನಿಮಾ ನೋಡೋಕ್ಕೆ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಲ್ಲ, ಹಾಗಾಗಿ ಸದ್ಯಕ್ಕೆ ಈಗ ರೆಡಿ ಆಗ್ತಾ ಇದೆ. ನಮ್ಮ ತಮ್ಮ ಆಪರೇಟಿಂಗ್ ಮಾಡ್ತಿದ್ದಾನೆ, ಅವನು ತೋರಿಸ್ತಾನೆ. ಸೊ ಈಗ ನೀರೆಲ್ಲ ಇದೆ, ನೀರು ಕೂಡ ತಮ್ಮಂದು ಇಟ್ಕೊಂಡಿದ್ದೀವಿ. ಸೊ ಇನ್ನೊಂದು ಚೇರ್ ಬೇಕು, ಇನ್ನೊಂದು ಚೇರಿಗೆ ವೇಟ್ ಮಾಡ್ತಾ ಇದ್ದೀವಿ. ಇದು ಹೊರಗಡೆ ಹಾಕಿಬಿಟ್ಟು ಇನ್ನೊಂದು ಚೇರ್ ಪ್ಲ್ಯಾನ್ ಮಾಡ್ಕೊಂಡು, ಚೇರ್ ಒಂದೇ ಇರೋದು ನಮ್ಮಲ್ಲಿ, ಇನ್ನೊಂದು ಮೇಲ್ಗಡೆ ಶಿಫ್ಟ್ ಆಗಿದೆ. ಸದ್ಯಕ್ಕೆ ಇನ್ನೊಂದು ಚೇರ್ ಬೇಕು, ಚೇರ್ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ಬಿಡ್ತೀವಿ ಈಗ. ಸೊ ಸ್ನೇಹಿತರೆ, ಈಗ ಒಂದು ಇನ್ನೊಂದು ಚೇರ್ ರೆಡಿ ಆಗಿದೆ. ಸೊ ಚೇರ್ ಸಿಕ್ತು, ಮೇಲ್ಗಡೆ ಇದ್ದಿದ್ ಹಟ್ಟದ ಮೇಲಿಂದಾನೆ ಚೇರ್ ತಗೊಂಡ್ಬಂದ್ಬಿಟ್ಟಿದೀವಿ. ಸೊ ಫೈನಲ್ ಆಗಿ ರೆಡಿ ಆಗಿದೆ. ಇಲ್ಲೊಂದು ಚೇರ್, ನಾನೊಂದು ಚೇರ್ ಹಾಕೊಂಡಿದ್ದೀನಿ. ಸದ್ಯಕ್ಕೆ ಈಗ ಮೂವಿ ವಾಚ್ ಮಾಡಕ್ಕೆ ರೆಡಿ ಆಗಿದ್ದೀವಿ ಸದ್ಯಕ್ಕೆ. ಸೊ ಅಪ್ಪ ಅಮ್ಮ ಹೋಗ್ಬಿಟ್ಟು ಮಲ್ಕೊಂಡಿರ್ತಾರೆ ಒಂದ್ ಆಮೇಲೆ. ಸೊ ನಾವೀಗ ಆನ್ ಮಾಡ್ತಾ ಇದೀವಿ. ಸದ್ಯಕ್ಕೆ ಒಂದು ಆನ್ ಆಗಿದೆ. ಈಗ ಸದ್ಯಕ್ಕೆ ಕರೆಂಟ್ ಆಗಿ ಒಂದ್ 5 ನಿಮಿಷ ಇದೆ, 10 ಗಂಟೆ ಕರೆಕ್ಟ್ ಆಗಿ ಆನ್ ಆಗುತ್ತೆ. ಸೊ ನೋಡ್ತಿರ್ಬೋದು ನೀವು. ಸೊ ಸೇಮ್ ಥಿಯೇಟರ್ ತರನೇ ಕಾಣಿಸ್ತಾ ಇದೆ ನೋಡಿ. ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಈ ದಿನ ನಾವು ಅಂಗಡಿಗೆ ಬಂದು, ಸೊ ಅವಾಗಲಿಂದ ಟೀ ಕಾಫಿ ಎಲ್ಲ ಕುಡ್ಕೊಂಡು ಆರಾಮಾಗಿ ಕೂತಿದ್ದೀವಿ, ಯಾಕಂದರೆ ಬೆಳಗ್ಗೆಯಿಂದ ಇನ್ನೂ ಬೋಣಿ ಆಗಿಲ್ಲ. ಸದ್ಯಕ್ಕೆ ನೋಡೋಣ, ಇನ್ನೂ ದೇವರಿದ್ದಾನೆ, ಸಂಜೆ ತನಕ ಟೈಮ್ ಇದೆ ಬೇರೆ. ನೋಡೋಣ ಏನೇನು ಮಾಡ್ತೀವಿ ಅಂತ ಇವತ್ತು ಕೂಡ. ಸೊ ಇನ್ನೂ ಐಟಮ್ ಎಲ್ಲ ಜೋಡಿಸೋವಂಥದ್ದು ಪ್ಲ್ಯಾನಿಂಗ್ ಎಲ್ಲ ಹಂಗೆ ಇದೆ. ಸೊ ಯಾವುದೇ ಕಾರಣಕ್ಕೂ ಇವತ್ತು ಯಾವುದೇ ಐಟಮ್ ಜೋಡ್ಸೋಕ್ಕೆ ಹೋಗಲ್ಲ, ಯಾಕಂದರೆ ಎಲ್ಲ ತುಂಬಿದೆ, ಎಲ್ಲಿ ಜೋಡ್ಸೋಕ್ಕಾಗಲ್ಲ. ಸೊ ನೀಟಾಗಿ ಇಟ್ಕೊಳ್ಳೋಕ್ಕೆ ಪ್ಲ್ಯಾನ್ ಇದ್ದರೆ, ಆಮೇಲೆ ಮೂಡ್ ಇದ್ದರೆ ಮಾಡ್ತೀನಿ, ಇಲ್ಲಾಂದರೆ ಸೊ ನಾರ್ಮಲಿ ಡೇ ಪಾಸ್ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಹೋಗೋದು, ಯಾಕಂದರೆ ಜಾಗ ಖಾಲಿ ಖಾಲಿ ಆದಂಗೆ ಆರಾಮಾಗಿ ಜೋಡಿಸ್ಕೋಬೋದು. ಹಾಗಾಗಿ ಸೊ ನಿನ್ನೆ ರಾತ್ರಿ ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ KGF Chapter 2 ಸೊ ವೀಕ್ಷಣೆ ಮಾಡಿದ್ವಿ. ಸಖತ್ತಾಗಿದೆ ಮೂವಿ ಮಾತ್ರ, ಅದ್ಭುತ ಲೈಟಿಂಗ್ಸು, ಅದ್ಭುತ ಸ್ಕ್ರೀನ್ ಪ್ಲೇ, ಅದ್ಭುತ ಡೈರೆಕ್ಷನ್ನು, ಅದ್ಭುತ ಕಲಾವಿದರು, ತುಂಬ ಸಖತ್ತಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ ಮೂವಿ ಮಾತ್ರ. ಒಳ್ಳೆ ಮೆಸೇಜ್ ಅಂತ ಏನಿಲ್ಲ, ಒಳ್ಳೆ ಸ್ಟೋರಿ ಇದೆ. ಮತ್ತು Part 3 ಬರುವಂತಹ ಸಾಧ್ಯತೆ 90% ಇದೆ. ಅದನ್ನು ನೋಡಿದ್ವಿ ಮೂವಿಲಿ. ತುಂಬ ಚೆನ್ನಾಗಿದೆ ಮೂವಿ ಮಾತ್ರ. ರಾತ್ರಿ ಒಂದೂವರೆ ತನಕ, 1 ಗಂಟೆಗೆ ಮುಗೀತು ಮೂವಿ. ನಾವು ಸೇಮ್ ಥಿಯೇಟ್ರಲ್ಲಿ ನೋಡ್ದಂಗೆ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು, ಇಂಟರ್ವೆಲ್ಗೆಲ್ಲ ಚಿಪ್ಸ್ ಎಲ್ಲ ತಿಂದ್ಕೊಂಡು, ಲೈಟಿಂಗ್ ಆನ್ ಮಾಡಿ, ಸಾಂಗ್ಸ್ ಎಲ್ಲ ಪ್ಲೇ ಮಾಡಿ, ಸೊ ಆ ಥರ ಮಾಡಿಕೊಂಡು ಒಳ್ಳೆ ಸೇಮ್ ಥಿಯೇಟ್ರಲ್ಲಿ ಯೂಸ್ ಮಾಡ್ದಂಗೆ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಮಜ್ಜೆ ಬಂತು. ಈ ದಿನ ಬೆಳಗ್ಗೆನೇ ಎದ್ದು ಬೇಗ ಬಂದು ನಾವು ಅಂಗಡಿಗೆ ಬಂದಿದ್ದೀವಿ. ಸೊ ನಿನ್ನೆ ನೈಟ್ ಮಲ್ಗಂದೆ ಒಂದೂವರೆ 2 ಗಂಟೆ ಆಯಿತು. ಸೊ ಬೆಳಗ್ಗೆ ನಾರ್ಮಲಾಗಿ ಎದ್ದು ವಾಪಸ್ ಬಂದಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಸೊ ಅದ್ಭುತ ಮೂವಿ ಮಾತ್ರ, ನೀವು ನೋಡಲಿಲ್ಲ ಅಂದರೆ ಹೋಗಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸೊ Part 1 Part 2 ಸ್ಟೋರಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ, ಏನೇನು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಮೂವಿ. ಈ ಥರನೇ ಮೂವಿ ಕನ್ನಡದಲ್ಲಿ ಬರ್ತಾಯಿದ್ರಿ. ನೆಕ್ಸ್ಟು ಬರುವಂಥ ನಮ್ಮ ನೆಚ್ಚಿನ ನಟನ ಮೂವಿ ವಿಕ್ರಾಂತ್ ರೋಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಎಕ್ಸೈಟಲ್ಲಿ ಇದ್ದೀನಿ. ಯಾ 3D ಮೂವಿ ಇದೆ, ಸೊ ಬಿಗ್ಗೆಸ್ಟ್ ಸಿನಿಮಾ, ಬಿಗ್ ಬಜೆಟಲ್ಲಿ ರಿಲೀಸ್ ಆಗುವಂಥ ಸಿನಿಮಾ. ಟೈಮ್ ಮಾಡ್ಕೊಂಡು ಬಿಡುವಿದ್ದಾಗ ಹೋಗಿ ನೋಡ್ಕೊಂಬರೋಣ. ಸೊ ಅಲ್ಲಿ ತನಕ ಟೇಕ್ ಕೇರ್. ಸಬ್ಸ್ಕ್ರೈಬ್ ಆಗಿಲ್ಲ ಅವಳನ್ನು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ.
ಏನಾದರೂ ಚಾನಲ್ ಬಗ್ಗೆ ಇಲ್ಲ ನನ್ನ ಬಗ್ಗೆ ಏನಾದರೂ ಹೇಳಬೇಕಂದ್ರೆ ನೀವು ವಾಟ್ ಕೆಳಗಡೆ ಕಾಮೆಂಟ್ ಮಾಡಿ, ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್. ಸ್ನೇಹಿತರೆ, ಪಕ್ಕದ ಅಂಗಡಿಯಲ್ಲಿ ಅವಣ್ಣ ಇಲ್ಲ ಅಂದರೆ ಆ ಓನರ್ ಇಲ್ಲ ಅಂಗಡಿ ಓನರ್, ಹಾಗಾಗಿ ಈಗ ನಾವೇ ಅಲ್ಲಿರುವಂತಹ ಅವರ ಒಬ್ಬರು ಅಕ್ಕ ಇದ್ದಾರೆ ಅವರಿಗೆ, ಮತ್ತು ಇನ್ನೊಬ್ಬರು ಒಂದೆರಡು ಮೂರು ಜನ ಇದಾರಲ್ಲಿ, ಅವರಿಗೆ ಅನ್ನ ಸಾಂಬಾರು ತರಬೇಕಂತೆ. ಹೋಗೋಕ್ಕಾಗಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ, ಹೋಗಿಬಿಟ್ಟು ತಾಂಬನ್ ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ನಾನು ಈಗ ತಾನೇ ಊಟ ಮಾಡ್ಕೊಂಡು ಹೋಗಿದ್ದೆ. ಸೊ ಹೋಗಿದ್ದ ಒಂದು 10-15 ನಿಮಿಷ ಆದಮೇಲೆ ಹೇಳಿದ್ದಾರೆ ತಾಂಬನ್ ಕೊಡಿ ಅಂತ. ಸೊ ಮತ್ತೆ ಅದೇ ರೂಟು ಅದೇ ಹೋಟಲ್ಲು ಹೋಗ್ತಾ ಇದ್ದೀನಿ ತಾಂಬನ್ ಕೊಡೋಕ್ಕೆ. ಸೊ ನನ್ನ ಅಂಗಡಿಲೂ ಯಾರೂ ಇಲ್ಲ, ಅಲ್ಲಿ ಬಿಟ್ಟು ಬಂದಿದ್ದೀನಿ ಒಬ್ಬನೇ. ನೋಡೋಣ, ಹೋಗ್ಬಿಟ್ಟು ತಾಂಬನ್ ಕೊಟ್ಬಿಡ್ತೀನಿ. ಪಾರ್ಸಲ್ ಹೆಂಗೋ ತಗೊಂಡೇದಾಯ್ತು, ತಗೊಂಡೋಗ್ತಾ ಇದ್ದೀನಿ ಪಾರ್ಸಲ್ ಈಗ. ಪಾಪ ಅವ್ರಿಗೆ ಕೊಟ್ಬಿಡೋಣ, ತಗೊಂಡೋಗ್ಬಿಟ್ಟು ಫಸ್ಟು ಅವಲ್ಲಿಂದ ವೇಟ್ ಮಾಡ್ತಾ ಇದ್ದಾರೆ.